ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಗೋಡೆಗೆ ಗಡಿಯಾರ ಹಾಕಬೇಕು ಗೊತ್ತಾ? ಕನ್ನಡ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಎಲ್ಲರ ಮನೆಯಲ್ಲಿಯೂ ಗೋಡೆ ಗಡಿಯಾರ ಹಾಕೆ ಹಾಕ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಕಾಣುವ ಜಾಗದಲ್ಲಿ ನಾವು ಗಡಿಯಾರವನ್ನು ಹಾಕ್ತೇವೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ಇದಕ್ಕೂ ಮಹತ್ವವಿದೆ. ಗಡಿಯಾರವನ್ನು ಎಲ್ಲಿ ಹಾಕಿದರೆ ಒಳ್ಳೆಯದು, ಎಲ್ಲಿ ಹಾಕಿದರೆ ಅಶುಭ ಎಂಬುದನ್ನು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಅತಿ ಹಳೆಯದಾದ, ಆಗಾಗ ಕೆಟ್ಟು ಹೋಗುವ ಹಾಗೂ ಬಣ್ಣದ ಗಾಜಿರುವ ಗಡಿಯಾರವನ್ನು ಎಂದು ಮನೆಯಲ್ಲಿ ಹಾಕಬೇಡಿ. ಇದು ಕುಟುಂಬದ ಯಶಸ್ಸಿಗೆ ಅಡ್ಡಿಯುಂಟು ಮಾಡುತ್ತದೆ. ಉತ್ತರ, ಪೂರ್ವ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಗಡಿಯಾರ ಹಾಕುವುದು ಶುಭವೆಂದು ಪರಿಗಣಿಸಲಾಗಿದೆ. ಈ ಮೂರರಲ್ಲಿ ಯಾವುದಾದ್ರೂ ದಿಕ್ಕಿನಲ್ಲಿ ಗಡಿಯಾರವನ್ನು ಅಳವಡಿಸಬೇಕು. ಕೊಠಡಿಯ ಬಾಗಿಲಿನಿಂದ ಮನುಷ್ಯನೊಂದೇ ಅಲ್ಲ, ಪ್ರಕೃತಿಯ ಶಕ್ತಿ ಪ್ರವೇಶ ಮಾಡುತ್ತದೆ. ಕೊಠಡಿ ಬಾಗಿಲ ಮೇಲೆ ಗಡಿಯಾರ ಹಾಕುವುದು ಮಂಗಳಕರವಲ್ಲ. ಈ ಮನೆಯಲ್ಲಿ ಖುಷಿ ಪ್ರವೇಶ ಮಾಡುವುದಿಲ್ಲ. ದಕ್ಷಿಣ ದಿಕ್ಕು ಯಮನ ಮಾರ್ಗವೆಂದು ಪರಿಗಣಿಸಲಾಗಿದೆ, ಅರ್ಥಾತ್ ಸಾವಿನ ದಿಕ್ಕು. ಹಾಗಾಗಿ ಎಂದು ದಕ್ಷಿಣ ಭಾಗಕ್ಕೆ ಗಡಿಯಾರವನ್ನ ಹಾಕಬಾರದು. ದೊಡ್ಡದಾದ, ನೋಡಲು ಸುಂದರವಾದ ಗಡಿಯಾರವನ್ನ ಹಾಕಬೇಕು. ಹಾಳಾದ, ಸಮಯ ತೋರಿಸದ ಗಡಿಯಾರವನ್ನ ಎಂದು ಹಾಕಬೇಡಿ. ಇದು ಅವನತಿಗೆ ಕಾರಣವಾಗುತ್ತದೆ. ಗಡಿಯಾರ ಸರಿ ಸಮಯ ಅಥವಾ 3-4 ನಿಮಿಷ ಮುಂದಿರಬೇಕು. ಹಿಂದಿದ್ದಲ್ಲಿ ಜೀವನ ಸಾಕಷ್ಟು ಅಡೆತಡೆಗಳು ಎದುರಾಗುತ್ತವೆ, ದೈನಂದಿನ ಕಾರ್ಯದಲ್ಲಿ ತೊಂದರೆಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್, ಧನ್ಯವಾದಗಳು.